ಅತ್ಯಾಚಾರ ಹಾಗೂ ಹನಿ ಗೆ ಮಹಿಳೆಯರನ್ನ ಬಳಸಿಕೊಂಡಿರುವ ಆರೋಪದ ಮೇಲೆ ಬಿಜೆಪಿ ಶಾಸಕ ಮುನಿರತ್ನ ಈಗಾಗಲೇ ಜೈಲು ಪಾಲಾಗಿದ್ದಾರೆ ಆದ್ರೆ ಇತ್ತ ಅವರ ಬೆಂಬಲಿಗರ ಮೇಲೆ ಗಂಭೀರವಾದಂತಹ ಆರೋಪವೊಂದು ಕೇಳಿ ಬರ್ತಾ ಇದೆ ಅತ್ಯಾಚಾರ ಆರೋಪ ಮಾಡಿರುವ ಸಂತ್ರಸ್ತೆ ಪುತ್ರನಿಗೆ ಮುನಿರತ್ನ ಬೆಂಬಲಿಗರು ಬೆದರಿಕೆ ಹಾಕಿದ್ದಾರೆ ಎನ್ನಲಾಗ್ತಿದೆ ಮುನಿರತ್ನ ನಾಯ್ಡು ಬೆಂಬಲಿಗರಿಂದ ಜೀವ ಬೆದರಿಕೆ ಹಿನ್ನೆಲೆ ಮಾಜಿ ಕಾರ್ಪೊರೇಟರ್ ವೇಲು ನಾಯಕ್ ಅವರು ಹಾಗೂ ದಲಿತ ಸಂಘಟನೆ ಮುಖಂಡರು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು ದೂರು ನೀಡಿದ್ದವರಿಗೆ ಹಾಗೂ ನಮಗೆ ಜೀವ ಬೆದರಿಕೆ ಕರೆ ಬರುತ್ತಿವೆ ನಿತ್ಯವೂ ಒಂದಿಲ್ಲೊಂದು ರೀತಿಯಲ್ಲಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಮುನಿರತ್ನ ಆಪ್ತ ಹೆಬ್ಬಗೋಡಿ ಠಾಣೆ ಪಿ ಎನ್ ರೆಡ್ಡಿ ಸಸ್ಪೆಂಡ್ ಮಾಡುವಂತೆಯೂ ಕೂಡ ಸಿಎಂಗೆ ಈಗಾಗಲೇ ಮನವಿಯನ್ನ ಮಾಡಲಾಗಿದೆ ಈ ವಿಚಾರ ಸಿಎಂ ಭೇಟಿ ಮಾಡಿದ ಬಳಿಕ ಮಾತನಾಡಿದ ಮಾಜಿ ಕಾರ್ಪೊರೇಟರ್ ವೇಲು ನಾಯಕ್ ಹೆಬ್ಬಗೋಡಿ ಠಾಣೆಯ ಪಿ ಎನ್ ರೆಡ್ಡಿ ಸಾಕ್ಷಿ ನಾಶಕ್ಕೆ ಮುಂದಾಗಿದ್ದಾರೆ ಅಂತ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಮುನಿರತ್ನ ನಾಯ್ಡುಗೆ ಪಿ ಎನ್ ರೆಡ್ಡಿ ವಿರೋಧಿಗಳ ಫೋನ್ ಟ್ಯಾಪ್ ನಿಂದ ಹಿಡಿದು ಎಲ್ಲಾ ರೀತಿಯಾದಂತ ಸಹಾಯ ಮಾಡಿದ್ದಾನೆ ಸಾಕ್ಷಿ ನಾಶಪಡಿಸುವವರಲ್ಲಿ ಇನ್ಸ್ಪೆಕ್ಟರ್ ಪಿ ಎನ್ ರೆಡ್ಡಿ ಪ್ರಮುಖರು ಹೀಗಾಗಿ ಅವರನ್ನ ಅಮಾನತು ಮಾಡಬೇಕು ಅಂತ ಹಾಗೇನೆ ಈ ಪ್ರಕರಣದ ಕುರಿತು ತನಿಖೆಯನ್ನ ತೀವ್ರಗೊಳಿಸಬೇಕು ಅಂತ ಹೇಳಿದ್ದಾರೆ ಮುನಿರತ್ನ ನಾಯ್ಡು ಆಪ್ತೆ ಸುನಂದಮ್ಮ ನಿನ್ನೆ ಸಾಕ್ಷಿ ಹೇಳುವವರ ಮನೆಗೆ ನುಗ್ಗಿ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇದೆ ಬೆದರಿಕೆ ಹಾಕಿದ್ದ ಬಗ್ಗೆ ಸಿಸಿಟಿವಿ ದೃಶ್ಯ ಸಮೇತ ದೂರು ಕೊಟ್ಟಿದ್ದೇವೆ ಅತ್ಯಾಚಾರ ಆರೋಪ ಎದುರಿಸುತ್ತಿರುವ ಶಾಸಕ ಮುನಿರತ್ನ ವಿರುದ್ಧ ಇದೀಗ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಮಾಡಿರುವ ಸಂತ್ರಸ್ತೆಯ ಪುತ್ರನಿಗೂ ಬೆಂಬಲಿಗರು ಬೆದರಿಕೆಯನ್ನು ಹಾಕಿದ್ದಾರೆ ಎಲ್ಲಾದರೂ ಮುನಿರತ್ನ ವಿರುದ್ಧ ಸಾಕ್ಷಿ ಹೇಳಿದ್ರೆ ನಿಮ್ಮ ಮನೆಗೆ ಬೆಂಕಿಯನ್ನು ಹಚ್ಚುತ್ತೇವೆ ನಿಮ್ಮ ವಂಶವೇ ಇರದಂತೆ ಮಾಡುತ್ತೇವೆ ಅಂತ ಬೆದರಿಕೆ ಹಾಕಿರುವ ಆರೋಪ ಈಗಾಗಲೇ ಕೇಳಿ ಬರ ಬಂದಿರುವಂತದ್ದು ಸಾಕ್ಷಿಗಳ ಮನೆಗೆ ನುಗ್ಗಿ ಬಿಜೆಪಿ ಕಾರ್ಯಕರ್ತೆಯರೊಬ್ಬರು ಬೆದರಿಕೆ ಹಾಕಿದಾರಂತೆ ಈ ಕುರಿತು ಯಶವಂತಪುರ ಪೊಲೀಸ್ ಠಾಣೆಗೆ ಸಂತ್ರಸ್ತಿಯ ಮಗ ದೂರು ನುಡಿದ್ದು ಈಗಾಗ್ಲೇ ಪ್ರಕರಣ ದಾಖಲಾಗಿದೆ ಈ ರೀತಿಯಾಗಿ ಏನು ಶಾಸಕ ಮುನಿರತ್ನ ಅವರಿಗೆ ಒಂದಿಲ್ಲೊಂದು ಟೆನ್ಷನ್ ಒಂದಿಲ್ಲೊಂದು ಪ್ರಕರಣಗಳು ಒಂದಿಲ್ಲೊಂದು ಸಮಸ್ಯೆಗಳು ಎದುರಾಗ್ತಾ ಇರುವಂತದ್ದು ಇದೀಗ ಅವರ ಬೆಂಬಲಿಗರು ಸಾಕ್ಷಿ ನಾಶಕ್ಕೆ ಹೊರಟಿರುವಂಥದ್ದು ಅಥವಾ ಸಾಕ್ಷಿಗಳಿಗೆ ಬೆದರಿಕೆಯನ್ನು ಹಾಕ್ತಾ ಇರುವಂತದ್ದು